ಹಾಯ್ ಚಂದು ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಫೇಶಿಯಲ್ ಹೇರ್ ಅಥವಾ ಬಾಡಿ ಹೇರ್ ಬಗ್ಗೆ ಮಾತಾಡ್ತಿದ್ದೀನಿ ಹಾಗೇನೆ ಅದನ್ನ ರಿಮೂವ್ ಮಾಡೋದ್ರ ಬಗ್ಗೆ ಕೂಡ ಅದರ ಕೆಲವೊಂದು ಟೆಕ್ನಿಕ್ಸ್ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಎಸ್ ಫಸ್ಟ್ ಆಫ್ ಆಲ್ ನಮ್ಮ ಬಾಡಿ ಹೇರ್ ಆಗಲಿ ಫೇಶಿಯಲ್ ಹೇರ್ ಆಗಲಿ ಅದರಿಂದ ಯಾವುದೇ ರೀತಿಯಾದಂತಹ ಹಾರ್ಮ್ ಇಲ್ಲ ನಿಜ ಹೇಳಬೇಕಂದ್ರೆ ಅದು ನಮ್ಮ ಚರ್ಮದ ರಕ್ಷಣೆಯನ್ನು ಮಾಡುತ್ತೆ ಬಟ್ ಜೀವನದಲ್ಲಿ ಒಂದೊಂದ್ಸಲಿ ಅಷ್ಟೋ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಬೇರೆಯವ್ರಿಗೋಸ್ಕರ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ನಾವು ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಅಂಥ ಒಂದು ಚಿಕ್ಕ ಪುಟ್ಟ ಅಡ್ಜಸ್ಟ್ಮೆಂಟ್ ಅಥವಾ ಚೇಂಜಸಲ್ಲಿ ಇದು ಒಂದು ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ಯೂಶ್ವಲಿ ನಾವು ನಮಗೋಸ್ಕರ ಅಲ್ಲದೆ ಇದ್ರು ಈಗ ಫಾರ್ ಎಕ್ಸಾಂಪಲ್ ನಂದು ಎಕ್ಸಾಂಪಲ್ ತಗೊಂಡ್ರೆ ನನಗೆ ಬಾಡಿ ಹೇರ್ ಇದ್ದರೂ ಮ್ಯಾಟರ್ ಆಗೋಲ್ಲ ಇಲ್ಲದೇ ಇದ್ರೂ ಮ್ಯಾಟರ್ ಆಗೋಲ್ಲ ಬಟ್ ಶಾರ್ಟ್ ಸ್ಕರ್ಟ್ ಹಾಕ್ತೀವಿ ಅಥವಾ ಸ್ಲೀವ್ಲೆಸ್ ಹಾಕ್ತೀವಿ ಅಂಥ ಟೈಮಲ್ಲಿ ಡೆಫಿನೆಟ್ಲಿ ನಾವು ಹೇರ್ ರಿಮೂವ್ ಮಾಡಲೇಬೇಕಾಗುತ್ತೆ ಎಸ್ಪೆಷಲಿ ಅಂದರೆ ಪ್ರೆಸೆಂಟೆಬಲ್ ಆಗಿ ಅಂತ ಅನಿಸಲ್ಲ ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತಿರ್ತೀವಿ ಅಥವಾ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಸೊ ಅದೊಂದು ವಿಷಯಕ್ಕೆ ಖಂಡಿತವಾಗ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಫೇಶಿಯಲ್ ಹೇರ್ ಅಥವಾ ಬಾಡಿ ಹೇರ್ನ ರಿಮೂವ್ ಮಾಡುವಂಥದ್ದು ಯಾವಾಗಲೂ ಬಂದಿದೆ ಇನ್ನು ಬಾಡಿ ಹೇರ್ ಅಥವಾ ಫೇಶಿಯಲ್ ಹೇರ್ ರಿಮೂವಿಂಗ್ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋದಾದರೆ ಎಲ್ರಿಗೂ ಗೊತ್ತಿರುತ್ತೆ ತುಂಬ ಜನ ಥ್ರೆಡ್ಡಿಂಗ್ ಮಾಡಿಸ್ಕೋತಾರೆ ವ್ಯಾಕ್ಸಿಂಗ್ ಹೋಗ್ತಾರೆ ಆ್ಯಂಡ್ ಶೇವಿಂಗ್ ಮಾಡ್ಬೋದು ಬ್ಲೀಚ್ ಮಾಡಿಸ್ತಾರೆ ಹಾಗೆಯೇ ಕೆಲವೊಬ್ರು ಲೇಸರ್ ಟ್ರೀಟ್ಮೆಂಟ್ ಕೂಡ ಹೋಗ್ತಾರೆ ಈ ಲಾಸ್ಟು ಅಂದರೆ ಬ್ಲೀಚ್ ಮತ್ತು ಲೇಸರ್ ನನಗೆ ಝೀರೋ ಪರ್ಸೆಂಟ್ ನಾಲೆಡ್ಜ್ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಬ್ಲೀಚ್ ಮತ್ತು ಲೇಸರ್ ಎರಡೂ ನನಗೆ ಅಷ್ಟೊಂದು ನನ್ನ ಸ್ಕಿನ್ಗೆ ಸೂಕ್ತ ಅಂತ ಅನಿಸೋದಿಲ್ಲ ಆಮೇಲೆ ನನಗೆ ಭಯ ಅಂತ ಹೇಳಿದ್ರು ತಪ್ಪಿಲ್ಲ ಹಾಗಾಗಿ ನನಗೆ ವ್ಯಾಕ್ಸಿಂಗ್ ಥ್ರೆಡ್ಡಿಂಗ್ ಮತ್ತು ಶೇವಿಂಗ್ ಈ ಮೂರು ಟೆಕ್ನಿಕ್ಸ್ಗಳ ಅಭ್ಯಾಸ ಇದೆ ಮೊದಲನೇದಾಗಿ ವ್ಯಾಕ್ಸಿಂಗಿಗೆ ಬರೋದಾದರೆ ಅಫ್ಕೋರ್ಸ್ ವ್ಯಾಕ್ಸಿಂಗ್ ಸಾಕಷ್ಟು ಜನ ಬಳಸ್ತೀವಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಬಿಕಾಸ್ ಹೇರ್ ರೂಟ್ಸ್ ಸಮೇತ ಹೊರಗಡೆ ಬರುತ್ತೆ ಬಟ್ ನನಗೆ ಅದರ ಪೇಯ್ನ್ ಆಗಿರ್ಬೋದು ಮೇಲೆ ಒಂದು ರ್ಯಾಶಸ್ ಥರ ಆಗೋದು ನನ್ನ ಸ್ಕಿನ್ ಟೈಪ್ ಇರ್ಬೋದು ಅಥವಾ ನನಗೆ ಅದು ಅಷ್ಟೊಂದು ಆಗಿ ಬರಲ್ಲ ಅನಿಸುತ್ತೆ ಸೊ ಹಾಗಾಗಿ ನಾನು ಯೂಶ್ವಲಿ ಅಂಡರ್ ಆಮ್ ಮಾತ್ರ ಅಟ್ ಲೀಸ್ಟ್ ಮಂತ್ಲಿ ಒನ್ಸ್ ಅಥವಾ ಎರಡು ತಿಂಗಳಿಗೆ ಒಂದ್ಸಲಿ ಅಂಡರ್ ಆರ್ಮ್ಸ್ ಮಾತ್ರ ನಾನು ವ್ಯಾಕ್ಸ್ ಮಾಡಿಸ್ತಾನೆ ಇರ್ತೀನಿ ರಿಮೇನಿಂಗ್ ನೋ ಐ ಗೋ ಫಾರ್ ಶೇವಿಂಗ್ ಬಿಕಾಸ್ ಥ್ರೆಡ್ಡಿಂಗ್ ಕೂಡ ನನಗೆ ಐಬ್ರೋ ಥ್ರೆಡಿಂಗ್ ಬಿಟ್ಟರೆ ಮಿಕ್ಕಿ ಥ್ರೆಡ್ಡಿಂಗ್ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಸೊ ನನಗೆ ಶೇವಿಂಗ್ ನನ್ನ ಸ್ಕಿನ್ ಟೈಪಿಗೆ ಆಗಿರ್ಬೋದು ಅಥವಾ ನನಗೆ ವೆರಿ ಗೋ ಟು ಅಥವಾ ತುಂಬ ಈಸಿ ಟೆಕ್ನಿಕ್ ಅಂತ ಅನ್ನಿಸ್ತು ಆಮೇಲೆ ನನಗೆ ನನ್ನ ಸ್ಕಿನ್ನಿಗೆನೋ ಇದರಿಂದ ಹಾರ್ಮ್ ಆಯಿತು ಅಂತ ನನಗೆ ಅನ್ನಿಸ್ಲಿಲ್ಲ ಸೊ ಐ ಆಲ್ವೇಸ್ ಗೋ ಫಾರ್ ಶೇವಿಂಗ್ ಸೊ ಹಾಗಾಗಿ ನಾನಿವತ್ತು ಶೇವಿಂಗ್ ಬಗ್ಗೆ ಮಾತಾಡ್ತೀನಿ ಶೇವಿಂಗ್ ಅಂದ ತಕ್ಷಣ ಈಗ ನಾನು ಹೇಳಿದ ಉಷ್ಟು ಟೆಕ್ನಿಕ್ಸ್ಗಳಲ್ಲೂ ಕೂಡ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾವುದೇ ರೀತಿಯಾದಂಥ ಟೆಕ್ನಿಕ್ ಆಗಲಿ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇದ್ದರೆ ಅಥವಾ ಜಾಸ್ತಿ ಆ್ಯಕ್ನೆ ಪ್ರಾಬ್ಲಮ್ ಇದ್ದರೆ ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಅಥವಾ ಬೇರೆ ಡಿಸೀಸ್ ಲೈಕ್ ಈಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ಈ ಥರದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಯಾವುದೇ ರೀತಿಯಾದಂಥ ಹೇರ್ ರಿಮೂವಲ್ ಟೆಕ್ನಿಕ್ ಯೂಸ್ ಮಾಡಬೇಡಿ ನಿಮ್ಮ ಚರ್ಮವನ್ನು ಅದ್ರ ಪಾಡಿಗೆ ಅದು ಹೀಲ್ ಆಗೋದಕ್ಕೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಜಾಸ್ತಿ ಮಾಯ್ಶರೈಸ್ ಆಗಿ ಇಡಿ ಹಾಗೆಯೇ ಒಳ್ಳೆ ಒಳ್ಳೆ ಆಹಾರ ತಗೊಳ್ಳಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೋಸ್ಕರ ಏನೇನು ಮೆಡಿಕೇಶನ್ಸ್ ಇದೆ ಅದನ್ನು ತಗೊಳ್ಳಿ ಹೊರತು ಈ ರೀತಿ ಹೇರ್ ರಿಮೂವ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ನಿಮಗೆ ತಿಳಿದಂಥ ಕೆಮಿಕಲ್ಸ್ ಆಗಿರ್ಬೋದು ದಯವಿಟ್ಟು ಯೂಸ್ ಮಾಡಬೇಡಿ ಸೊ ಇದು ಮೊದಲನೇದು ಇನ್ನು ಎಸ್ಪೆಷಲಿ ಶೇವಿಂಗ್ ಟೆಕ್ನಿಕ್ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋದಾದರೆ ಖಂಡಿತವಾಗ್ಲೂ ರಾಂಗ್ ಟೆಕ್ನಿಕ್ ಆಗಿ ಯೂಸ್ ಮಾಡಿದ್ರೆ ಅಥವಾ ಜಾಸ್ತಿ ಪ್ರೆಷರ್ ಯೂಸ್ ಮಾಡಿದ್ರೆ ಕಟ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆಯೇ ಶೇವಿಂಗಲ್ಲಿ ವ್ಯಾಕ್ಸಿಂಗ್ ಥರ ರೂಟ್ಸಿಂದ ಹೇರ್ ಬರೋದಿಲ್ಲ ಆ ಸರ್ಫೇಸ್ ಹೇರ್ ಮಾತ್ರ ಕವರ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ನಿಮಗೆ ಹೇರ್ ಬರುತ್ತೆ ಅಂದರೆ ತ್ರೀ ಟು ಫೋರ್ ಡೇಸಲ್ಲಿ ವಾಪಸ್ ಹೇರ್ ಗ್ರೋತ್ ಆಗಿಬಿಡುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಶೇವ್ ಮಾಡ್ತಾನೆ ಇರಬೇಕಾಗುತ್ತೆ ಇನ್ನು ಅಡ್ವಾಂಟೇಜಸ್ ಆಫ್ ಶೇವಿಂಗ್ ಬಗ್ಗೆ ಮಾತಾಡೋದಾದ್ರೆ ಗೋ ಟು ಲೈಕ್ ಎನಿ ಟೈಮ್ ಕ್ವಿಕ್ ಆಗಿ ನೀವು ಶೇವ್ ಮಾಡ್ಬೋದು ಕಂಪೇರ್ ಟು ಅದರ್ ಟೆಕ್ನಿಕ್ಸ್ ಸ್ಕಿನ್ಗೆ ಹಾರ್ಶ್ ಆಗಿ ಅಥವಾ ಸ್ಕಿನ್ನ ಜಾಸ್ತಿ ಡ್ಯಾಮೇಜ್ ಮಾಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗೆಯೇ ನೆಸೆಸಿಟಿ ಇದ್ದಾಗ ಮಾತ್ರ ನಾವು ಶೇವ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನಾನು ಯೂಶಲಿ ಹಾಗೆ ಮಾಡ್ತೀನಿ ಅಂಟಿಲ್ ಅಂಡ್ ಅನ್ಲೆಸ್ ನನಗೆ ಶಾರ್ಟ್ ಡ್ರೆಸ್ ಅದೆಲ್ಲ ವೇರ್ ಮಾಡಬೇಕು ಅನ್ನೋದ್ರ ಹೊರತಾಗಿ ನಾನು ಹಾಗೆ ಆರಾಮಾಗೇ ಇರ್ತೀನಿ ಸೊ ಇದೊಂದು ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಶೇವಿಂಗಲ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋಲ್ಲ ಅಂದರೆ ನನ್ನ ಹತ್ರ ಶೇವಿಂಗ್ ಕಿಟ್ಟಿದ್ರೆ ನಾನೇ ಆರಾಮಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ನಾನೇ ಮನೇಲಿ ಆರಾಮಾಗಿ ಶೇವಿಂಗ್ ಮಾಡ್ಕೋಬೋದು ಸೊ ಇದೆಷ್ಟು ಅಡ್ವಾಂಟೇಜಸ್ ಅಂತ ಹೇಳ್ಬೋದು ನೀವು ಯಾವುದೇ ಫೇಶಿಯಲ್ ಹೇರ್ ಅಥವಾ ಬಾಡಿ ಹೇರ್ ರಿಮೂವಲ್ ಟೂಲ್ಸ್ನ ನೀವು ಚೂಸ್ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಮೇಕ್ ಶೋರ್ ಅದು ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ ಆ ಬ್ಲೇಡ್ನ ಹಾಗೆಯೇ ಬ್ಲೇಡ್ ಶೇಪ್ ಹೇಗಿದೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಹಾಗೆಯೇ ನೀವು ಅದನ್ನ ಹಿಡ್ಕೊಳ್ಳೋದಕ್ಕೆ ಹ್ಯಾಂಡಿ ಆಗಿದೆನಾ ಅಥವಾ ಅದನ್ನ ಹೋಲ್ಡ್ ಮಾಡಿದಾಗ ಅಥವಾ ಪ್ರೆಷರ್ ಹಾಕಿದಾಗ ನಿಮಗೆ ಎಷ್ಟು ನೀವು ಕಂಫರ್ಟೆಬಲ್ ಆಗಿರ್ತೀರ ಆ ಥರ ಒಂದು ಶೇಪ್ ಕೂಡ ನೀವು ನೋಡಬೇಕಾಗುತ್ತೆ ಇದೆಲ್ಲ ಯೂಸ್ ಆದ್ಮೇಲೆ ಹೈಜಿನ್ ಅನ್ನುವಂಥದ್ದು ಬಹಳ ಮುಖ್ಯ ತುಂಬಾ ಸ್ವಚ್ಛವಾಗಿ ಈ ಟೂಲ್ಸ್ ನಾವು ಇಡಬೇಕಾಗುತ್ತೆ ಹಾಗಾಗಿ ಅದಕ್ಕೆ ಆಗಿರ್ಬೋದು ಅಥವಾ ಅದಕ್ಕೆ ಕವರ್ ಆಗಿರ್ಬೋದು ಈ ತರ ಯಾವ ರೀತಿಯಾದಂತಹ ಒಂದು ಅಡ್ವಾಂಟೇಜ್ ಆ ಒಂದು ಟೂಲ್ ಅಲ್ಲಿ ನೀವು ಖಂಡಿತವಾಗ್ಲೂ ಇದೆಲ್ಲ ಒಂದು ಅಂಶಗಳ ಮೇಲೆ ನೀವು ಗಮನ ಹರಿಸಬೇಕಾಗತ್ತೆ ಸೊ ಹೇರ್ ರಿಮೂವಲ್ ಕಿಟ್ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಯೂಶಲಿ ನಾನು ಹೇಳಿದ್ನಲ್ಲ ಸಡನ್ ಆಗಿ ಯಾವುದೇ ರೀತಿಯಾದಂತಹ ಶಾರ್ಟ್ರಸ್ ಅಥವಾ ಏನಾದರೂ ಶೂಟಿಂಗ್ ಅಲ್ಲಿ ಹೇಳಿದಾಗ ನನಗೆ ಈ ಕಿಟ್ ಸಾಕಷ್ಟು ಪ್ರಯೋಜನಕಾರಿ ಸೊ ಎಸ್ ಇಲ್ಲಿ ನೋಡ್ಬೋದು ದಿಸ್ ಇಸ್ ಮೈ ವೆರಿ ಸ್ಮಾಲ್ ಹೇರ್ ರಿಮೂವಲ್ ಕಿಟ್ ಅಂತ ಹೇಳ್ಬೋದು ಇದರಲ್ಲಿ ನಾನು ಒಂದು ಪುಟ್ಟ ಅಂಡ್ ವೆರಿ ಹ್ಯಾಂಡಿ ರೇಸರ್ ಕಿಟ್ ಅಂತ ಹೇಳ್ಬೋದು ಬಾಡಿ ಹೇರ್ ರಿಮೂವಲ್ ಕಿಟ್ ಹಾಗೆಯೇ ಒಂದು ಅಲೋವೆರಾ ಜೆಲ್ದು ಇಟ್ಕೊಂಡಿದ್ದೀನಿ ಹಾಗೆಯೇ ಕಾರ್ಮೆಸಿಯವರು ಒಂದು ಹೊಸ ಅದು ಬ್ಯೂಟಿಫುಲ್ ಶೇವಿಂಗ್ ಬಾಮ್ ಬಿಟ್ಟಿದ್ದಾರೆ ಸೊ ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಹಾಗೆಯೇ ಇದಿಷ್ಟು ಒಂದು ಟ್ರಿಮ್ಮರ್ ಇದೆ ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ರೇಸರ್ ಇದೆ ಎಸ್ ಈ ಥರದೊಂದು ಪುಟ್ಟ ಬಾಕ್ಸ್ ನಂದು ಹಾಗೆಯೇ ಇದ್ರ ಜೊತೆಗೆ ಒಂದು ಪುಟ್ಟ ಟವಲ್ ಇಟ್ಕೊಂಡಿದ್ದೀನಿ ದಿಸ್ ಇಸ್ ಪ್ಯೂರ್ ಕಾಟನ್ ಎಲ್ಲ ಯೂಸ್ ಮಾಡಿ ವರ್ಷ ವರ್ಷದಿರಬಹುದು ಅಥವಾ ಯಾವುದೇ ರೀತಿ ಆದ್ರೆ ಚಿಕ್ಕ ನೀರಿನ ಅಂಶ ಇದ್ರೂ ಕೂಡ ಇದರಿಂದ ನನಗೆ ಸಾಕಷ್ಟು ಉಪಯೋಗ ಸೊ ಇದು ನನ್ನ ಹೇರ್ ರಿಮೂವಲ್ ಅಥವಾ ಶೇವಿಂಗ್ ಕಿಟ್ ಅಂತ ಹೇಳ್ಬೋದು ಇನ್ನು ನಾನಿವತ್ತು ನಿಮಗೆ ಕಾರ್ಮಿಸಿ ಅವರ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ಈ ಹಿಂದೆ ಕೂಡ ನಾನು ಮಾತಾಡಿದ್ದೆ ನನಗೆ ಅವರ ಪ್ರಾಡಕ್ಟ್ಸ್ ಯಾಕೆ ತುಂಬ ಇಷ್ಟ ಅಂತಂದರೆ ನಾನು ಹೇಳ್ದ ಹಾಗೆ ವೆರಿ ವೆರಿ ಗುಡ್ ಕ್ವಾಲಿಟಿ ಆಮೇಲೆ ಹ್ಯಾಂಡಿ ಆಗಿದೆ ಹಿಡ್ಕೊಳ್ಳೋದಕ್ಕೆ ಕೂಡ ಆ್ಯಂಟಿ ಸ್ಲಿಪ್ ಗ್ರಿಪ್ ಇರುವಂತಹ ಒಂದು ಟೂಲ್ಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನು ಇವನ್ನೆಲ್ಲದನ್ನು ಯೂಸ್ ಮಾಡಿ ಇವತ್ತು ನಾನು ಹೇಗೆ ಶೇವ್ ಮಾಡ್ತೀನಿ ಅನ್ನೋದು ಒಂದು ಚಿಕ್ಕ ಜಲಕ್ನ ನಿಮಗೆ ತೋರಿಸ್ಕೊಡ್ತೀನಿ ಅವರ ರೇಸರ್ಸ್ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಹೊಂದಿದ್ದು ಲೂಬ್ರಿಕೇಶನ್ ಸ್ಟ್ರಿಪ್ ಆಲಿವರ ಮತ್ತು ವಿಟಮಿನ್ ಇ ಇರುತ್ತೆ ಹಾಗೆಯೇ ಆ್ಯಂಟಿ ಸ್ಲಿಪ್ ಗ್ರಿಪ್ ಹ್ಯಾಂಡಲ್ ಕೂಡ ಇದೆ ನಾನು ಶೇವ್ ಗಿಂತ ಮುಂಚೆ ಹಾಗೂ ಶೇವ್ ಆದ್ಮೇಲೆ ಕಾರ್ಮೆಸಿ ಅವರ ಶೇವಿಂಗ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ನೈಂಟಿ ಸಿಕ್ಸ್ ಪರ್ಸೆಂಟ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ ಹಾಗೆ ಇದ್ರಲ್ಲಿರುವಂತಹ ಕ್ಯುಕುಂಬರ್ ಮತ್ತೆ ಆಲೋವೆರಾ ಸ್ಕಿನ್ ನ ಕೂಲ್ ಅಂಡ್ ಹೈಡ್ರೇಟ್ ಆಗಿ ಇರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇದೀರ ನಾನು ಹೇರ್ ಬೆಳೆದಿರುವಂತಹ ಡೈರೆಕ್ಷನ್ ಅಲ್ಲೇನೆ ಶೇವ್ ಮಾಡ್ತಾ ಇದ್ದೀನಿ ಇದಾದ ನಂತರ ಫೈನಲಿ ಬೇಕಾದ್ರೆ ನೀವು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಸ್ವಲ್ಪ ನೀಟಾಗಿ ಶೇವ್ ಮಾಡ್ಕೋಬಹುದು ಇದಾದ ನಂತರ ನೀವು ಲೂಕ್ ವಾಮ್ ವಾಟರ್ ಅಥವಾ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಮತ್ತೆ ಶೇವಿಂಗ್ ಬಾಮ್ನ ಅಪ್ಲೈ ಮಾಡ್ಬೋದು ಆ್ಯಕ್ಚುಲಿ ಇದು ಫೇಷಿಯಲ್ ಶೇವಿಂಗ್ ಬಾಮ್ ಬಟ್ ನಾನು ಬಾಡಿಗೂ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಫೇಸ್ಗೂ ಕೂಡ ಸೇಮ್ ರೊಟೀನ್ ಫಾಲೋ ಮಾಡ್ತೇನೆ ನಿಮ್ಮ ಶೇವಿಂಗ್ ರೊಟೀನ್ ಮುಗಿದ ಮೇಲೆ ನೀವು ಯೂಸ್ ಮಾಡಿರುವಂತಹ ರೇಸರ್ ಟೂಲ್ಸ್ನ ವಾಶ್ ಮಾಡಿ ಅದರ ಕ್ಯಾಪ್ ಇದ್ರೆ ಕ್ಯಾಪ್ ಹಾಕಿ ಸ್ಟೋರ್ ಮಾಡಿ ಇದರಿಂದ ಹೈಜಿನ್ನ ಮೇಂಟೈನ್ ಮಾಡ್ಬೋದು ಇದು ಕಾರ್ಮೆಸಿಯವರ ಬಿಗ್ನಿ ರೇಸರ್ ಫಾರ್ ವುಮೆನ್ ಯಾವುದೇ ಸ್ಕಿನ್ ಇರಿಟೇಷನ್ ಉಂಟು ಮಾಡಲ್ಲ ಇಫ್ ಯು ಆರ್ ಕಂಫರ್ಟೆಬಲ್ ಇದನ್ನು ಕೂಡ ಟ್ರೈ ಮಾಡ್ಬೋದು ಈಗಂತೂ ಅವ್ರದ್ದು ಒಂದು ಟ್ರಿಮ್ಮರ್ ಕಳಿಸ್ಕೊಟ್ರು ನನಗೆ ಸೀರಿಯಸ್ಲಿ ಒಂಥರ ಸೇಫಿಯರ್ ಅಂತ ಹೇಳ್ಬೋದು ಯಾವುದೇ ಶೇವಿಂಗ್ ಟೆನ್ಷನ್ ಕೂಡ ನನಗಿಲ್ಲ ವೆರಿ ಈಸಿಯಾಗಿ ಹೆದರಿಕೆನೇ ಇಲ್ಲದೆ ಒಂಚೂರು ಜಾಸ್ತಿ ಏ ಮಾಡ್ಕೊಳ್ಳದೆ ವೆರಿ ಈಸಿಯಾಗಿ ಈ ನ ಯೂಸ್ ಮಾಡಿ ಫೇಶಿಯಲ್ ಹೇರ್ ರಿಮೂವ್ ಮಾಡಬಹುದು ಎಸ್ಪೆಷಲಿ ನಾನು ಈ ಸೈಡ್ ಲಾಕ್ಸ್ ಮತ್ತೆ ಅಪ್ಪರ್ ಲಿಪ್ ಏರಿಯಾಗೆಲ್ಲ ಇದನ್ನ ಅಪ್ಪರ್ ಲಿಪ್ ಅಂತಲ್ಲ ನನಗೆ ಯೂಶಲಿ ಫೇಷಿಯಲ್ ಹೇರ್ ಎಷ್ಟು ಚಿಕ್ಕ ಚಿಕ್ಕದಿದೆ ಬಟ್ ಸ್ಟಿಲ್ ನನಗೆ ಇದು ಗೋಟೋ ಅಂತ ಹೇಳ್ಬೋದು ನಂಗೆ ಈ ಟ್ರಿಮ್ಮರ್ ತುಂಬಾ 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 ಇಷ್ಟ ಆಯಿತು ಶೇವಿಂಗ್ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅಥವಾ ಶೇವಿಂಗ್ ಟೆಕ್ನಿಕ್ ಯೂಸ್ ಮಾಡೋಣ ಅಂತ ಅನ್ಕೊಂಡಿರೋರು ಖಂಡಿತವಾಗ್ಲೂ ಈ ಕಾರ್ಮಿಸಿ ಅವರ ಫೇಷಿಯಲ್ ರಿಮೂವಲ್ ಟೂಲ್ಸ್ ನ ಯೂಸ್ ಮಾಡಬಹುದು ವೆರಿ ಗುಡ್ ಕ್ವಾಲಿಟಿ ಹಾಗೆ ಹ್ಯಾಂಡಲ್ ಮಾಡಬಹುದು ಕೂಡ ಸಾಕಷ್ಟು ಸುಲಭ ಇರುವಂತಹ ಟೂಲ್ಸ್ ಎಸ್ ಕಾರ್ಮಿಸಿ ಅವರ ಸಮರ್ ಸನಿ ಸೇಲ್ಸ್ ನಡೀತಾ ಇದೆ ಅವರ ಎಲ್ಲ ಪ್ರಾಡಕ್ಟ್ಸ್ ತರ್ಟಿ ತ್ರೀ ಪರ್ಸೆಂಟ್ ಆಫ್ ನಡೀತಾ ಇದೆ ಹಾಗೆ ಅದತಿ ಜೀರೋ ಫೋರ್ ನನ್ನ ಕುಪಾನ್ ಕೋಡ್ ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಕಾರ್ಮಿಸಿ ಅವರ ಈ ಎಲ್ಲ ಪ್ರಾಡಕ್ಟ್ಸ್ಗಳು ಅವರ ವೆಬ್ಸೈಟ್ ಅಲ್ಲಿ ಹಾಗೆ ಅಮೆಝನ್ ಅಲ್ಲಿ ಕೂಡ ಲಭ್ಯ ಇರುತ್ತೆ ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಬಳಸಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ಗೋ ಟು ದೀಸ್ ಪ್ರಾಡಕ್ಟ್ಸ್ ಕೊನೆಯದಾಗಿ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಬಾಡಿ ಹೇರ್ ಅಥವಾ ಫೇಶಿಯಲ್ ಹೇರ್ ಅನ್ನುವಂಥದ್ದು ಖಂಡಿತ ಒಂದು ಶಾಪ ಅಲ್ಲ ಅದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ದೇವ್ರು ಕೊಟ್ಟಿರುವಂತಹ ಒಂದು ವರ ಅಂತ ಹೇಳ್ಬೋದು ಬಟ್ ನಾನು ಹೇಳ್ದಂಗೆ ಕೆಲವೊಂದು ಸಂದರ್ಭಗಳಲ್ಲಿ ಖಂಡಿತವಾಗ್ಲೂ ನಾವು ಬಾಡಿ ಹೇರ್ ರಿಮೂವ್ ಮಾಡಬೇಕಾಗತ್ತೆ ಸೊ ಕೆಲವೊಂದು ವಿಷಯಗಳನ್ನು ಅದು ಏನಪ್ಪ ಅಂತಂದರೆ ನೀವು ಯೂಸ್ ಮಾಡುವಂತಹ ಟೂಲ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿರಲಿ ಹಾಗೆಯೇ ಯಾವತ್ತೂ ಕೂಡ ಫೇಶಿಯಲ್ ಹೇರ್ ಆಗಿರ್ಬೋದು ಅಥವಾ ಬಾಡಿ ಹೇರ್ ಆಗಿರ್ಬೋದು ಹೇರ್ ಗ್ರೋತ್ ಆದಂತಹ ಡೈರೆಕ್ಷನಲ್ಲಿ ನೀವು ಶೇವ್ ಮಾಡಬೇಕಾಗುತ್ತೆ ಅಪೋಸಿಟ್ ಶೇವ್ ಮಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಗೆಯೇ ಯಾವುದೇ ರೀತಿಯಾದಂಥ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದಲ್ಲಿ ದಯವಿಟ್ಟು ಯಾವುದೇ ಟೆಕ್ನಿಕ್ಸ್ನ ಯೂಸ್ ಮಾಡಕ್ಕೆ ಹೋಗಬೇಡಿ ನಿಮಗೆ ಪುಟ್ಟ ಪುಟ್ಟ ಹೇರ್ ಇದ್ದು ಜಾಸ್ತಿ ಅದರಿಂದ ನಿಮಗೆ ಟ್ರಬಲ್ ಇಲ್ಲ ಅಂತಂದರೆ ದಯವಿಟ್ಟು ಯಾವುದೇ ರೀತಿಯಾದ ಟೆಕ್ನಿಕ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಮನೇಲಿ ಅರ್ಶಿನ ಆಗಿರ್ಬೋದು ಮುಲ್ತಾನಿ ಮಿಟ್ಟಿ ಆಗಿರ್ಬೋದು ಸ್ಯಾಂಡ್ಲ್ವುಡ್ ಆಗಿರ್ಬೋದು ಈ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದ್ರಿಂದ ಅಂದರೆ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಹೇರ್ ಇರೋರಿಗೆ ಆಲ್ಮೋಸ್ಟ್ ಬೇಗನೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ನಂದು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಮೀಡಿಯಮ್ ಹೇರ್ ಲೈಕ್ ನಂದು ಕೂಡ ತುಂಬಾ ಕಡಿಮೆನೂ ಇಲ್ಲ ತುಂಬಾ ಜಾಸ್ತಿ ಇಲ್ಲ ಮೀಡಿಯಮ್ ಆಗಿ ಫೇಷಿಯಲ್ ಹೇರ್ ಗ್ರೋತ್ ಆಗುತ್ತೆ ಸೊ ನಮ್ ತರದವರು ಖಂಡಿತವಾಗಿ ಟ್ರಿಮ್ಮರ್ ನ ಯೂಸ್ ಮಾಡಬಹುದು ಈಗ ನನ್ನ ರೀಸೆಂಟ್ ಫೇವರೇಟ್ ಅಂತ ಹೇಳ್ಬಹುದು ಇನ್ನು ಶೇವಿಂಗ್ ಕೂಡ ಮಾಡಬಹುದು ಥ್ರೆಡಿಂಗ್ ಅಥವಾ ವ್ಯಾಕ್ಸಿಂಗ್ ಗೆ ನಿಮ್ಮ ಸ್ಕಿನ್ ಅಷ್ಟೊಂದು ಸೆನ್ಸಿಟಿವ್ ಇಲ್ಲ ಪೇನ್ ನ ಬೇರ್ ಮಾಡ್ತೀವಿ ಅನ್ನೋದಾಗಿದ್ರೆ ಖಂಡಿತವಾಗ್ಲೂ ಹೋಗ್ಬಹುದು ಅಂಡ್ ಬ್ಲೀಚ್ ಅಥವಾ ಲೇಸರ್ ನಾನು ಹೇಳಿದಾಗ ನಾನ್ ಯಾವತ್ತೂ ಯೂಸ್ ಮಾಡಿಲ್ಲ ಬ್ಲೀಚ್ ಬಹುಶಃ ಸಾಕಷ್ಟು ಜನ ಹೇಳ್ತಾರೆ ಹಾಗೆ ನಾನು ನೋಡಿದೀನಿ ಹೇರ್ ಕಲರ್ ಚೇಂಜ್ ಆಗುತ್ತೆ ಅಂದ್ರೆ ಹೇರ್ ಕಲರ್ ಸಮ್ ಗೋಲ್ಡನ್ ಅಥವಾ ಗೋಲ್ಡನ್ ಕಲರ್ಗೆ ಶಿಫ್ಟ್ ಆಗುತ್ತೆ ಸೊ ಅದು ಕೂಡ ಓಕೆ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ನಿಮಗೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು ಇನ್ನು ಲೇಸರ್ ಡೆಫಿನೆಟ್ಲಿ ನನಗೆ ಅದ್ರ ಬಗ್ಗೆ ಚೂರು ನಾಲೆಡ್ಜ್ ಇಲ್ಲ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ನನಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಎಸ್ ವಿ ಆರ್ ಆರ್ ಬ್ಯೂಟಿಫುಲ್ ಇನ್ ಫ್ಯಾಕ್ಟ್ ದೇವರು ನಮ್ಗೆ ಏನು ಕೊಟ್ಟಿದವೋ ಅದು ನಿಜವಾಗ್ಲೂ ಆಗೇ ಕೊಟ್ಟಿದ್ದಾನೆ ನಮ್ಮನ್ನು ನಾವು ಜಾಸ್ತಿ ಪ್ರೀತಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಎಸ್ ಕೊನೆಯದಾಗಿ ಯಾವಾಗಲೂ ನಗ್ನಗ್ತಾರಿ ಒಳ್ಳೆಯದನ್ನು ಊಟ ಮಾಡಿ ಒಳ್ಳೆಯದನ್ನು ಆಲೋಚನೆ ಮಾಡಿ ಚೆನ್ನಾಗಿ ನಿಧೆ ಮಾಡಿ ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ